ಎಲ್ಲರಿಗೂ ಗೊತ್ತಾಗಲಿ ಈ ವಿಡಿಯೋದಲ್ಲಿ ಏನೇನು ಇದಾವೆ ಅಂತೇಳಿ. ಈ ಸರಿ ನಾನು ಸಂಜೆ ಇವತ್ತಿನ ಈ ವಿಡಿಯೋದಲ್ಲಿ ನಾವೇ ಮಾಡ್ತಾ ಇದೀವಿ ಅಂದ್ರೆ ಚಾ ಕುಡಿತಾ ಇದೀವಿ ಅಲ್ಲ, ಬನ್ನಿ ಹಾಗಾದ್ರೆ ತೋರಿಸ್ತೇನೆ ನಾನು ಮಾಡ್ತಾ ಇರೋದು. ನನ್ನ ಪಿ ಸಿ ಓಪನ್ ಮಾಡಿ ಸಬ್ಸ್ಕ್ರೈಬರು ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂತೇಳಿ. ಹೌದು, ನೀವು ಕೇಳ್ತಾ ಇದ್ದು ಕರೆಕ್ಟ್ ಆಗಿದೆ, ನಾನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಬನ್ನಿ ಹಾಗಾದ್ರೆ ಪಿ ಸಿನ ಚಾಲು ಮಾಡೋಣ. ಹಾಗ ಬನ್ನಿ ಚಾ ಕುಡಿಯೋಣ. ಇವಾಗ ನಾನು ಹೇಳ್ತಾ ಇರೋದು ಏನಪ್ಪ ಅಂದರೆ, ಪಿ ಸಿ ಓಪನ್ ಮಾಡ್ತಾ ಇದ್ದೀನಿ. ಪಿ ಸಿ ಓಪನ್ ಮಾಡಿ ನಮ್ಮ ಸಬ್ಸ್ಕ್ರೈಬರು 1, 2, 3 ಹಾಗೆ ಇನ್ಕ್ರೀಸ್ ಆಗ್ತಾ ಇದ್ದಾವೆ, ಹಾಗೆಲ್ಲ ಇನ್ಕ್ರೀಸ್ ಆಗ್ತಾ ಇದ್ದೇವೆ. ಅದನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. 1/2 ಗಂಟೆ ಆಗಲಿ, 1 ಗಂಟೆ ಆಗಲಿ, ನೋಡೋಣಂತೆ ಹೇಗೆ ನಮ್ಮ ಸಬ್ಸ್ಕ್ರೈಬರು ಇನ್ಕ್ರೀಸ್ ಆಗ್ತಾ ಇದ್ದೇವೆ ಅಂತೇಳಿ. ಹಾಗಾದರೆ ಬನ್ನಿ ಓಪನ್ ಮಾಡ್ತಾ ಇದ್ದೀನಿ ನಮ್ಮ ಪಿ ಸಿ. ಇದೇ ಪಿ ಸಿ ರೀ, ಇದು ಖತರ್ನಾಕ್ ಪಿ ಸಿ ಐತ್ರಿ, ಒಟ್ಟು ಬೇಸರ ಅನ್ನೋದಿಲ್ಲ ಇದಕ್ಕೆ. ಓಪನ್ ಅಂತರೂ ಆದರೆ ಅಗದಿ ಮಸ್ತಾಗಿ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಆಗಲಿ, ಇದು ಒಪ್ಪುರ ಆಗೋವಷ್ಟು ನಾನು ನಿಮಗೆ ಒಂದು ಮಾತು ಹೇಳ್ತಾ ಇದ್ದೀನಿ. ನನ್ನ ಟಾರ್ಗೆಟು 1,000, 1,000 ಟಾರ್ಗೆಟ್ ಮುಟ್ತಪ್ಪ ಅಂದರೆ ಒಂದು ಕೇಕ್ ತಂದು ನಾವು 1,000 ಜೊತೆ, 1,000 ಸಬ್ಸ್ಕ್ರೈಬರ್ ಜೊತೆ ಕೇಕನ್ನು ಕಟ್ ಮಾಡೋಣಂತೆ, ಅದೊಂದು ಸೆಲೆಬ್ರೇಷನ್ ಆಗುತ್ತೆ, ಮಾಡೋಣ. ಹಾಗಾಗಿ ಬನ್ನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ಬನ್ನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡೋಣಂತೆ. ಟಾರ್ಗೆಟ್ ಮೋಟಲಿ ನಂದು, ಮತ್ತೆ ನಾವು ಕೇಕನ್ನು ತರೋಣ, ತಂದು ಕೆಲಸ ಕೇಕನ್ನು ಕಟ್ ಮಾಡೋಣಂತೆ. ಬನ್ನಿ ಹಾಗಾದರೆ ನಮ್ಮ ಪಿ ಸಿ ಓಪನ್ ಆಗ್ತಾ ಇದೆ. ಓಪನ್ ಮಾಡಿ ನಮ್ಮ ಸಬ್ಸಿಡಿ ಅವರು ಹೇಗೆ 1/2 ತಾಸು 1 ತಾಸು ಬಿಟ್ಟರೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ ನೋಡೋಣ ಡೈರೆಕ್ಟು ಪಿ ಸಿನಲ್ಲಿ. ಬನ್ನಿ ಹಾಗಾದರೆ ಓಪನ್ ಮಾಡ್ತಾ ಇದ್ದೀನಿ. ನಮ್ಮ ಪಿ ಸಿ ಓಪನ್ ಆಯಿತು. ರಿಫ್ರೆಶ್ ಮಾಡೋಣ. ಏನು ಒಟ್ಟು ರಿಪ್ರೆಸ್ ಮಾಡೋಣ ಅಂತಾರೆ, ನನಗೆ ಗೊತ್ತಿಲ್ಲ. ರಿಪ್ರೆಸ್ ಮಾಡಿದರೆ ಸ್ವಲ್ಪ ಏನಾದರೂ ವರ್ಕಿಂಗ್ ಚಲೋ ಆಗತ್ತೆ ಅಂತಾರೆ, ನೋಡೋಣ ಅಂತೆ ನೋಡೋಣ. ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ, ನೆಟ್ ಕನೆಕ್ಟ್ ಮಾಡಬೇಕಲ್ವ, ಇದನ್ನು ಮರ್ತುಬಿಡ್ತೀನಿ ನಾನು. ಶವಕ್ ಮಾಡಿ ಟಪಕ್ ನೆಟ್ ಕನೆಕ್ಟ್ ಆಗ್ತಾ ಇದೆ. ನೆಟ್ ಕನೆಕ್ಟ್ ಆಯಿತು. ಇಲ್ಲೇ ನಾವು ಓಪನ್ ಮಾಡ್ತಾ ಇದ್ದೀನಿ ಕ್ರೋಮ್ ಬ್ರೌಸರ್, ಗೂಗಲ್ ಓಪನ್ ಮಾಡಿ ಇವಾಗ ನಮ್ಮ ಒಂದು ಚಾನಲನ್ನು ಓಪನ್ ಮಾಡೋಣ. ನೋಡೋಣಂತೆ ಡೈರೆಕ್ಟ್ ಹೇಗೆ ನಮ್ಮ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗ್ತಾ ಇದ್ದಾವೆ ಅಂತ. ಇದು ನಾನು ಮಾಡ್ತಾ ಇರೋದು ವಿಡಿಯೋ ಮುಂಜಾನೆ 8 ಗಂಟೆಗೆ. ಬನ್ನಿ ಎಲ್ಲರೂ ಚಹಾ ಕುಡಿಯೋಣಂತೆ. ಇದು ಈ ವಿಡಿಯೋ ನಿಮಗೆ ಲೇಟಾಗಿ ಸಿಕ್ಕರೆ ಸಾರಿ, ಏನೂ ಮಾಡೋಕೆ ಬರೋದಿಲ್ಲ. ನೋಡಿ ಇಲ್ಲಿ ಇವಾಗ ಇದ್ದಾವೆ 2,244. ಆದರೆ ಇಲ್ಲೇ ನನಗೆ ನ್ಯೂಸ್ ಬಂದಿದೆ, ಯೂಟ್ಯೂಬಿಂದ ನ್ಯೂಸ್ ಬಂದಿದೆ, 10,000 ಮಂದಿ ವ್ಯೂ, 10,000 ವ್ಯೂ ಆಗಿದೆ, 3 ವೀಕ್ ಗೋ ಆಗ್ಯಾವೆ. ಅಂದರೆ ಇವರು ಏನಂತಿದ್ದಾರೆ, ನನ್ನ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಭಾಳ ಇದೆ ಅಂತೇಳಿ ಹೇಳಿದ್ದಾರೆ. ಎಲ್ಲರೂ ನೋಡೇ ಹೋಗ್ತಿದ್ದಾರೆ, ಬಂದು ಕ್ಯಾಶ್ ನೋಡಿ ಹೋಗ್ತಿದ್ದಾರೆ ಅಂತೇಳಿ ಒಂದು ಮೆಸೇಜ್ ಹಾಕಿದ್ದಾರೆ ಯೂಟ್ಯೂಬ್ ಕಮ್ಯುನಿಟಿಗೆ ಹೇಳಿ ಅಂತೇಳಿ. ಇವಾಗ ನಾನು ಒಬ್ಬರು ಮಾಡ್ತಾ ಇರೋದು ಲೈವ್ ಕಾಮೆಂಟ್ ಅಂತೇಳಿ, ಲೈವ್ ಸಬ್ಸ್ಕ್ರೈಬ್. ಲೈವ್ ಸಬ್ಸ್ಕ್ರೈಬ್ರೆ ಡೈರೆಕ್ಟ್ 1 ಸಬ್ಸ್ಕ್ರೈಬ್ ಆಯ್ತಪ್ಪ ಅಂದ್ರೆ ಕಲಾಸ್ ಅದು ಇನ್ಕ್ರೀಸ್ ಆಗ್ಬಿಡತ್ತೆ. ಅದನ್ನೇ ಓಪನ್ ಮಾಡ್ತಾ ಇದ್ದೀನಿ ಇವಾಗ. ಬಂತು ನೋಡಿ, ನೋಡೋಣಂತೆ ಹೇಗೆ ಇನ್ಕ್ರೀಸ್ ಆಗತ್ತೆ ಹೇಗಿಲ್ಲ ಅಂತೇಳಿ. ಬನ್ನಿ
ಇದ್ದರೆ ತಾನೇ ಹೇಗೆ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಇದೇ ಥರ 1000 ಸಬ್ಸ್ಕ್ರೈಬ್ ಆದರೆ ನಾನು ಟಾರ್ಗೆಟ್ ಕೊಡ್ತಾ ಇದ್ದೀನಿ. 1000 ಸಬ್ಸ್ಕ್ರೈಬ್ ಆದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಕೇಕನ್ನು ತೊಗೊಂಬಂದು 1000 ಸಬ್ಸ್ಕ್ರೈಬ್ ಜೊತೆ 1000 ಸಬ್ಸ್ಕ್ರೈಬ್ ಜೊತೆ ನಾವು ಕೇಕನ್ನು ಕಟ್ ಮಾಡೋಣಂತೆ, ಅದು ಒಂದು ಸೆಲೆಬ್ರೇಷನ್ ಆಗುತ್ತೆ ಮಾಡೋಣಂತೆ. ಬನ್ನಿ ಹಾಗಾದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ 1000 ಸಬ್ಸ್ಕ್ರೈಬರು ಕಂಪ್ಲೀಟ್ ಮಾಡೋಣಂತೆ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ, ಮತ್ತೊಂದು ಹೊಸ ವೀಡಿಯೋದನ್ನು ತರ್ತಾ ಇರ್ತೀನಿ. ಐಡಿಯಾಸ್ಗಳು ಭಾಳ ಇದ್ದಾವೆ, ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ಸಿಗತ್ತೆ ರಾತ್ರಿ 9 ಗಂಟೆ ಕರೆಕ್ಟ್ ಟೈಮ್ನಲ್ಲಿ ನಿಮಗೆ ಸಿಗತ್ತೆ. ಮತ್ತೊಂದು ಮಾತು ಏನಂದರೆ ಅದು ಏನೂ ಇಲ್ಲ, ಬನ್ನಿ ಇನ್ನೊಂದು ವೀಡಿಯೋದಲ್ಲಿ ನೋಡೋಣಂತೆ. ಇನ್ನೊಂದು ಏನಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡ್ತಾ ಇರಿ, ಎಲ್ಲರಿಗೂ ಗೊತ್ತಾಗಲಿ ವೀಡಿಯೋಸ್ಗಳಲ್ಲಿ ಏನೇನಿದ್ದಾವೆ ಅಂತೇಳಿ. ಎಲ್ಲರಿಗೂ ಗೊತ್ತಾಗಲಿ ವೀಡಿಯೋದಲ್ಲಿ ಏನೇನು ಇದ್ದಾವೆ ಅಂತೇಳಿ. ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.